ಒಂದು ಕಡೆ ರಾಜ್ಯದಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಇವತ್ತು ಪ್ರಾರಂಭವಾಗಿದೆ 20 ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ 29 ಜನ ಸಂಪುಟದ ಸಚಿವರಾಗಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡುತ್ತಿದ್ದಾರೆ ನಾನು ಉತ್ತರ ಕರ್ನಾಟಕದ ಜನತೆಯ ಪರವಾಗಿ ಅವರ ಹತ್ರ ವಿನಂತಿ ಮಾಡತಕ್ಕಂತದ್ದು ಈಗಾಗಲೇ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಮಹದಾಯಿ ಕೆಲಸ ಬಂದಿರೋ ಬಗ್ಗೆ ಅಪಾರವಾದ ಜ್ಞಾನ ಇದೆ ಅದರ ಜೊತೆ ಮಲಪ್ರಭಾ ಏರಿಯಾಕ್ಕೆ ಸಂಬಂಧಪಟ್ಟಂಥ ಉಮೇಶ್ ಕತ್ತಿ ಅವರು ಯುವ ಸಚಿವರಾಗಿದ್ದಾರೆ ಅದೇ ರೀತಿಯಾಗಿ ಗೋವಿಂದ ಕಾರಜೋಳ ಅವರು ಬಾಲಕೋಟೆ ಜಿಲ್ಲೆಯಿಂದ ಬಿಳಿಗಿ ಕ್ಷೇತ್ರದ ನಿರಾಣಿ ಅವರು ಯುವ ಸಚಿವರಾಗ್ತಾ ಇದ್ದಾರೆ ನಮ್ಮ ನವಲಗುಂದ ಮತ್ತು ನರಗುಂದದಿಂದ ಶಿಶಿ ಪಾಟೀಲ್ರು ನವಲಗುಂದದಿಂದ ನನ್ನ ಕ್ಷೇತ್ರದ ಶಂಕರ್ ಪಾಟೀಲ್ರು ಸಚಿವರಾಗ್ತಾ ಇದ್ದಾರೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಸಚಿವರಾದರೂ ಕೂಡ ಮಹದಾಯಿ ಕಲ್ಸಾಮಂಡ್ರಿ ಯೋಜನೆ ಜಾರಿ ಮಾಡಬೇಕಂತಿಕೊಂಡು ಹೇಳಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋಕ್ಕೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಸಾಧ್ಯ ಆಗಿಲ್ಲ ಅದಕ್ಕೆ ನಾನು ಇವತ್ತು ಮತ್ತೊಬ್ಬರಿಗೆ ವಿನಂತಿ ಮಾಡ್ತಕ್ಕಂಥದ್ದು ಮೊನ್ನೆ ನಮ್ಮ ಸಂಸದರಾದಂಥ ಹಾಸನದ ಪ್ರಜ್ವಲ್ ರೇವಣ್ಣವರಿಗೆ ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿದೆ ಏನಂದ್ರೆ ಇನ್ನೂ ಯಾವುದೇ ಕರ್ನಾಟಕ ಸರ್ಕಾರದಿಂದ ಪ್ರಸ್ತಾವನೆ ಬಂದಿಲ್ಲ ಅಂತಕೊಂಡು ಹೇಳಿ ಅದಕ್ಕೆ ನಾನು ಮನವಿ ಮಾಡ್ತಕ್ಕಂಥದ್ದು ಈ ಭಾಗದ ಜನತೆಯ ಪರವಾಗಿ ನೀವು ಎಲ್ಲ ಕೂಡ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರ ಕಳಿಸಿಕೊಟ್ಟು ಅನುಮೋದನೆ ತೆಗೆದು ಟೆಂಡರ್ ಕರೆದು ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕನ್ನುವಂಥದ್ದನ್ನು ಮೊದಲನೇದಾಗಿ ಒತ್ತಡವನ್ನು ಇವತ್ತು ನೀವೇನು ಸಂಪುಟ ಸಭೆ ಮಾಡ್ತಾ ಸಂಪುಟ ವಿಸ್ತರಣೆಯನ್ನು ಮಾಡ್ತಾ ಇದ್ದೀವಿ ನಿಮಗೆ ಶೋಭಾ ಕೋರಿ ಈ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಗೆ ಇವತ್ತು ನಾವು ಎಲ್ಲ ಕೂಡ ಹೋರಾಟ ಮಾಡ್ಕೋತಾ ಬಂದಿದ್ದೇವೆ ನಮ್ಮ ಬಾಂಬೆ ಕರ್ನಾಟಕಕ್ಕೆ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನುವಂಥ ಭಾವನೆಯಿಂದ ಇವತ್ತು ಆರ್ಟಿಕಲ್ 371J ಗುಲ್ಬರ್ಗಾ ವಿಭಾಗಕ್ಕೆ ಕೊಟ್ಟಿದ್ದಾರೆ ಅದೇ ಸ್ಥಾನಮಾನವನ್ನು ನಮ್ಮ ಬಾಂಬೆ ಕರ್ನಾಟಕ 7 ಜಿಲ್ಲೆಗಳಿಗೆ ಕೊಡಬೇಕು ಅನ್ನುವಂಥದ್ದು ನಮ್ಮದು ಒಂದು ಪ್ರಾದೇಶಿಕ ಪಕ್ಷವಾಗಿ ನಾವು ಹೋರಾಟವನ್ನು ಮಾಡ್ತಿದ್ದೇವೆ ಆಮೇಲೆ ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿ ಏನು ಅತಿ ಹೆಚ್ಚಾಗಿದೆ ಇದಕ್ಕೆ ಪರಿಹಾರ ಕೊಡುವಂಥ ವ್ಯವಸ್ಥೆಗೆ ಒಂದು ಜಿಲ್ಲಾಧಿಕಾರಿಗಳ ಮೂಲಕ ಸೋಮವಾರ ದಿವಸ ನಾವು ಮನವಿಯನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬೆಳಗಾವಿ ಜಿಲ್ಲಾ JDS ವತಿಯಿಂದ ಮನವಿ ಸಲ್ಲಿಸತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಸಭೆಯಲ್ಲಿ ಕೂತು ಚರ್ಚೆ ಮಾಡಿ ಫೈನಲ್ ಮಾಡಿವೆ ಅದಕ್ಕೆ ಇವತ್ತು ಇದೆಲ್ಲ ಆದ ನಂತರ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಘಟಕವನ್ನು ರಚನೆ ಮಾಡಿದೆ ಅದಕ್ಕೆ ಜಿಲ್ಲಾಧ್ಯಕ್ಷರಾಗಿ ಶಂಕರ್ ಮಾಡ್ಲಿಗೆ ಅವ್ರನ್ನ ಕಂಟಿನ್ಯೂ ಮಾಡಿದ್ದೇವೆ ಚಪ್ಪಾಳೆ ಹೊಡಿಬೇಕು ಅದರ ಜೊತೆಯಲ್ಲಿ ಇಬ್ಬರು ಕಾರ್ಯಾಧ್ಯಕ್ಷರು ಒಂದು ಪ್ರಕಾಶ್ ಸೋನಾಲ್ಕರ್ ಅವರು ಇನ್ನೊಂದು ಖಾನಾಪುರದವರು ರಿಯಾಜ್ ಪಟೇಲ್ ಅಂತೇಳಿ ಜಿಲ್ಲಾ ಉಪಾಧ್ಯಕ್ಷರುಗಳಾಗಿ ಪ್ರಕಾಶ್ ಭಾಗೋಜಿ ಅಂತ ನಮ್ಮ ಇದು ಗೋಕಾಕದವರು ಮತ್ತು ರಿಯಾಜ್ ಇವರು ಅಶೋಕ್ ಹಲ್ಕಿ ಸುಭಾಷ್ ಬಾಗೇವಾಡಿ ಶಿವಣ್ಣ ಅಂಗಡಿ ಗಣಪತಿ ದೇಸಾಯಿ ಮುತ್ತು ಚ ಅಂಗಡಿ ಅಂತ ಖಜಾಂಚಿಯಾಗಿ ಮಾಡಿವಿ ಪ್ರಧಾನ ಕಾರ್ಯದರ್ಶಿಗಳಾಗಿ ವಿರೂಪಾಕ್ಷಯ್ಯ ಸಿದ್ದಗಿಮಠ ಬಸವರಾಜ್ ತೂರ್ಮರಿ ಶಿವಾನಂದ ಬೆಟಗೇರಿ ಗೌಸ್ ಗೈಜುದ್ದೀನ ಮಲ್ಲಪ್ಪ ಪವಾಡ ಮಧುಗುಣಕಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಡಿವೆ ಕಾರ್ಯದರ್ಶಿಗಳಾಗಿ ಶಿವಲಿಂಗಪ್ಪ ಆದಿಮನಿ ಶ್ರೀಕಾಂತ್ ಪುರಶೆಟ್ಟಿ ಸದಾಶಿವ ಸಿದ್ದಪ್ಪ ಅಲೋಸಿ ಚೇತನ್ ಹೊಸಕೋಟಿ ಸುಶೀಲ್ ತೋರ್ಗಲ್ ಗದಿಗೆಪ್ಪ ಗುರುರಾಜ್ ಮಾರುತಪ್ಪ ಮತ್ತು ಅಶೋಕ್ ರಾಮಚಂದ್ರ ನಾಯತ್ ಮಂಜುನಾಥ್ ಎಸ್ ರೇಣಕೇಗೌಡರು ಭೀಮಪ್ಪ ಪಕ್ಕೀರಪ್ಪ ಕುಂಬಾರ ಭೀಮರಾವ್ ಪಿ ವನ್ನಳ್ಳಿ ಬಸಪ್ಪ ಯಲ್ಲಪ್ಪ ಮುತ್ತನವರ ಬಸಪ್ಪ ಹುಚ್ಚಪ್ಪ ಪಂಟೇದ ಮಹೇಶ್ ಶ್ಯಾಮರಾವ್ ಹುದ್ಲಿ ಶಿವಾನಂದ್ ಶಾಸ್ತ್ರಿ ಸೋಮಾಪ ಉಪ್ಪರೆಟ್ಟಿ ಶಿವ ಬಾರ್ವಡ್ಕರ್ನವರನ್ನು ನೇಮಿಸಲಾಗಿದೆ ಈ ವ್ಯವಸ್ಥೆನ ಫಸ್ಟ್ ನೋಟನ್ನು ತಮಗೆ ಈಗಾಗಲೇ ಕೊಡಿದ್ರೆ ಈ ರೀತಿ ಪದಾಧಿಕಾರಿ ನೇಮಕ ಮಾಡುವಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ ಈ ಉತ್ತರ ಕರ್ನಾಟಕಕ್ಕೆ ಇವತ್ತಿಗೆ ಒಂದು ಅಧಿವೇಶನ ಮಾಡೋಕ್ಕಾಗಲಿಲ್ಲ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಅದಕ್ಕೆ ನೀವು ಒಂದು ಸಲ ಅಧಿವೇಶನ ಮಾಡಿ ಬೆಳಗಾವಿದ ಸುವರ್ಣಸೌಧ ಕಟ್ಟಿದ್ದು ಪ್ರತಿ ವರ್ಷ ಅಧಿವೇಶನ ನಡೆಸಬೇಕು ಅಂತ ಅದಕ್ಕೆ ನಾವು ಕೂಡ ಹೋರಾಟ ಮಾಡಿದ್ರು ಸನ್ಮಾನ್ಯ ಕುಮಾರಸ್ವಾಮಿಯವರು ಅವತ್ತು ಅದಕ್ಕೊಂದು ಅಧಿವೇಶನ ನಡೆಸಿ ಇತಿಹಾಸ ನಿರ್ಮಾಣ ಮಾಡ್ಯಾರ ಅದಕ್ಕೆ ನಮ್ಮದು ಒಂದು ಪ್ರಾದೇಶಿಕ ಪಾರ್ಟಿಯಾಗಿ ಒಂದು ಪ್ರಾದೇಶಿಕತೆ ಬಗ್ಗೆ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಉತ್ತರ ಕರ್ನಾಟಕದವರು CM ಇದ್ದಾರೆ ನರಗುಂದ ನವಲಗುಂದ ಇದ್ದಾರೆ ಆ ಭಾಗದ ರೈತರ ಕಷ್ಟವನ್ನು ಇವರು ಆಲೋಚನೆ ಭರವಸೆ ಏನಾದರೂ ಇದೆಯಾ ನೋಡೋಣ ಈಗ ಇವತ್ತು ಅವರು ಹೊಸದಾಗಿ ಸಂಪುಟ ಸಭೆಯಲ್ಲಿ ಸೇರ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿಗಳ ಬಗ್ಗೆ ಅಪಾರ ವಿಶ್ವಾಸ ಇದೆ ಯಾಕೆಂದರೆ ಮಹದಾಯಿ ಹೋರಾಟ ಮಾಡುವ ಹೊತ್ತಿನಾಗ ಅವ್ರ ನಾಯಕತ್ವದಲ್ಲಿ ನಾನು ಕೂಡ ಹೋರಾಟ ಮಾಡಿದಂಥವ ಪಾದಯಾತ್ರೆ ಮಾಡಿವೆ 300 ಚಿಲ್ಲರ ಕಿಲೋಮೀಟ್ರ್ ಮಾಡಿದ್ವಿ ಅದಕ್ಕೆ ನನಗೊಂದು ಆಶಯ ಭಾವನೆ ಇದೆ ಎಲ್ಲ ಅದ್ರ ಬಗ್ಗೆ ಹೋರಾಟ ಮಾಡಿದವರು ಇವತ್ತು ಸಚಿವರಾಗ್ಯಾರ ಅವ್ರು ಕೆಲಸ ಮಾಡಲಿ ಅಂತ ಒತ್ತಾಯ ಮಾಡ್ತೇವೆ ಇವತ್ತು ಸಂಪುಟ ಸಭೆಯಲ್ಲಿ ಏನು ನಿರ್ಣಯ ಮಾಡ್ತಾರೆ ಕೇಂದ್ರ ಸರ್ಕಾರ ಸಲ್ಲಿಸ್ತೀವೋ ಇಲ್ಲೋ ಉತ್ತರ ಕರ್ನಾಟಕ ಬಗ್ಗೆ ಕಾಳಜಿ ಮಾಡ್ತೇವೆ ಇಲ್ಲ ಅಂತ ಇವತ್ತು ನೋಡಿ ಉತ್ತರ ಕರ್ನಾಟಕವನ್ನು ಮಲ್ತಾಯಿ ದೂರಿನಿಂದ ನೋಡ್ತಾರೆ ಕೇಂದ್ರ ಮತ್ತು ರಾಜ್ಯ ಇವತ್ತು ಅತಿವೃಷ್ಟಿ ಆದಾಗ ಲಾಸ್ಟ್ ಆದ್ಯಮ ಎಲ್ಲಿ ಬಂತು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬರಲಿಲ್ಲ ಸಾಕಷ್ಟು ಸಮಸ್ಯೆಗಳಿದಾವೆ ಅವನು ಎಳೆಯಲಾಗಿ ಬಿಸ್ತೀವಿ ಪ್ರಮುಖವಾಗಿ ಈಗ
ನಾಲ್ಕು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಸೋಮವಾರ ದಿವಸ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಗೆ ಮನವಿಯನ್ನು ಕೊಡ್ತೇವೆ.